ನಮಸ್ಕಾರ, ಇದು ರಾಜ್ಯದ ಪರ ಧ್ವನಿಯತ್ತುವ ಜನಧನಿ. ನಾನು ಪ್ರಭು. ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಪ್ರದೇಶಗಳು ಎಷ್ಟು ಹಿಂದುಳಿದಿದ್ದಾವೆ ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನೋಡೋಕೆ ಚೆನ್ನಾಗಿರ್ತಾವೆ. ಅದು ಈ ಮಲೆನಾಡು ಭಾಗಕ್ಕೆ ಹೋದರೆ ನಾವು ಪ್ರಕೃತಿ ಸೌಂದರ್ಯ ಓಕೆ, ಪ್ರೇಕ್ಷಣೀಯ ಸ್ಥಳಗಳು ಅದ್ಭುತ, ಅದರಲ್ಲೂ ಆ ಸೌಂದರ್ಯ ರಮಣೀಯ ದೃಶ್ಯಗಳನ್ನು ನೋಡೋಕೆ ಕಣ್ಣಿಗೆ ಹಬ್ಬ ಅಂತ ಅಂದ್ಕೊಂಡು ಬರ್ತೀವಿ ನಾವು. ಆದರೆ ಅಲ್ಲಿರುವಂಥ ನಿವಾಸಿಗಳ ಗೋಳು ಯಾರಾದರೂ ಕೇಳಿದ್ದೀರಾ ನೀವು? ಹಿಂಗೆ ಹೋಗ್ತೀವಿ ವಾಪಸ್ ಬರ್ತೀವಿ, ಆದರೆ ಅವರಿಗೆ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಕನಿಷ್ಠವಾಗಿ ಸಿಗ್ತಾ ಇದೆಯಾ? ಯಾವ ಸರ್ಕಾರ ಬಂದರೂ ಕೂಡ ಅಷ್ಟೆ, ಹೋರಾಟವನ್ನು ಮಾಡಿನೆ, ಬೀದಿಗಿಳ್ದೇನೆ, ಧಿಕ್ಕಾರಿಗಳನ್ನು ಕೂಗಿನೆ, ಹಿಡಿಶಾಪ ಹಾಕಿನೇ ನಾವು ಒಂದೊಂದೇ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾದಂಥ ದುರ್ದೈವ ನಮ್ಮ ಜನರಿಗೆ ಬಂದೊದಗಿದೆ. ಅದಕ್ಕೊಂದು ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಸಾಕಷ್ಟು ನೋಡಿದ್ದೇವೆ ನಾವು ಜನಧನಿ ಕಾರ್ಯಕ್ರಮದಲ್ಲಿ. ಅಧಿಕಾರಿಗಳನ್ನು ಕೂಡ ಚೆಳಿಬಿಡಿಸಿದ್ದೇವೆ, ಜನಪ್ರತಿನಿಧಿಗಳನ್ನು ಕೂಡ ಬಡೆದೆಬ್ಬಿಸಿದ್ದೇವೆ. ಆದರೆ 10-15 ವರ್ಷಗಳಿಂದ ಸೌಕರ್ಯಗಳಲ್ಲದೆ ಬದುಕುವುದಷ್ಟು ಸುಲಭನಾ? ಯಾವುದಾದ್ರೂ ಅಧಿಕಾರಿಗಳು ಅಥವಾ ಯಾವುದಾದ್ರೂ ರಾಜಕಾರಣಿಗಳ ಮನೆಗೆ ವಿದ್ಯುತ್ ಇಲ್ಲದೆ, ನೀರಿಲ್ಲದೆ, ರಸ್ತೆ ಇಲ್ಲದೆ ಬದುಕೋದನ್ನು ಅವರ ಸಮಸ್ಯೆನ ನೀವೇನಾದರೂ ಕಂಡಿದ್ದೀರಾ? ಇತಿಹಾಸದಲ್ಲೆಲ್ಲಾದರೂ ದಾಖಲಾಗಿದೆಯಾ ಆ ರಾಜಕಾರಣಿಗಳು ಅಥವಾ ಆ ಅಧಿಕಾರಿಗಳು ಅವರು ವಿದ್ಯುತ್ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ, ಅವ್ರ ಮನೆ ಮುಂದೆ ರಸ್ತೆನೇ ಇಲ್ಲ, ಏನಾದರೂ ಕೇಳಿದ್ದೀರಾ? ಖಂಡಿತ ಕೇಳಿರಲಿಕ್ಕಿಲ್ಲ. ಆದರೆ ವೋಟ್ ಹಾಕಿದಂಥವರು, ಪ್ರಭುಗಳಂತ ಅನ್ನಿಸ್ಕೊಂಡವರು ನಿತ್ಯವೂ ಕೂಡ ಗೋಳಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಅದು ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ, ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಚಿಕ್ಕಮಗಳೂರು ಅನ್ನುವಂಥ ಜಿಲ್ಲೆ ಅದು ಹೊರಗಿನ ಪ್ರಪಂಚಕ್ಕೆ ಹೇಗೆ ಕಾಣಿಸುತ್ತೆ, ಅಲ್ಲಿ ಒಳಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಸಮಸ್ಯೆಗಳು ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾವೆ ಅಂಥೇಳಿ. 10 ವರ್ಷಗಳಿಂದ ಮೂಲ ಸೌಕರ್ಯಕ್ಕಾಗಿ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಸ್ತೆ, ಚರಂಡಿ, ವಿದ್ಯುತ್ ದೀಪಗಳಿಲ್ಲದೆ ಹಿನ್ನೆಲೆಯಲ್ಲಿ ಕತ್ತಲೆಯಲ್ಲಿ ಮುಳುಗಿದ್ದಾರೆ ಗ್ರಾಮಸ್ಥರು. 10 ವರ್ಷ ಆಯಿತು, ಸರಿಯಾದ ರಸ್ತೆ ಇಲ್ಲ, ಚರಂಡಿಗಳಿಲ್ಲ, ವಿದ್ಯುತ್ ದೀಪ ಕರೆಂಟ್ ಇಲ್ಲ. ಇದು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಮಾವಿನಕೆರೆ ಗ್ರಾಮಸ್ಥರ ಸಂಕಷ್ಟ. 100ರಿಂದ 150 ಮನೆಗಳಿರುವಂತಹ ಗ್ರಾಮ ಇದು, ಸೌಲಭ್ಯಗಳಿಂದ ವಂಚಿತವಾಗಿದೆ. ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್, ಯಾಕೆಂದ್ರೆ ಅವ್ರಿಗೆ ಬಂದಿಲ್ಲ ಸಮಸ್ಯೆ, ಬಂದಿರೋದು ಜನರಿಗೆ. ಕೆಲವು ವರ್ಷದ ಹಿಂದೆ ಚರಂಡಿ ನಿರ್ಮಾಣ ಮಾಡಿದ್ರು, ಆದರೆ ಅದು ಕೂಡ ಗೋವಿಂದ ಕಳಪೆ ಎಲ್ಲ. ಬೀದಿ ದೀಪಕ್ಕೆ ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ. ದಯಮಾಡಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಅಂಗಲಾಸ್ತಾ ಇದ್ದಾರೆ. ಕೈ ಮುಗಿದು ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಬಂದೊದಗಿದೆ. ಈ ರಸ್ತೆ ನೋಡಿ, ಇದು ಒಂದು ಉದಾಹರಣೆ ಅಷ್ಟೇ. ಇಂಥ 10-6 ಸಮಸ್ಯೆಗಳು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಉದ್ಭವ ಆಗಿದ್ದಾವೆ. ಈ ರಸ್ತೆಯಲ್ಲಿ ಹೋಗೋಕ್ಕಾಗತ್ತಾ? ಗರ್ಭಿಣಿ ಆ್ಯಂಬುಲೆನ್ಸ್ ಹೊತ್ಕೊಂಡು ಹೋಗೋಕ್ಕಾಗತ್ತಾ ಇದರಲ್ಲಿ? ಖಂಡಿತ ಆಗಲ್ಲ. ಮಳೆ ಬಂದರೆ ಕಥೆ ಮುಗೀತಷ್ಟೇ. ಅವ್ಯವಸ್ಥೆಗಳ ಆಗರ ಮಾವಿನ ಕೆರೆಯಲ್ಲ, ಇದು ಸಮಸ್ಯೆಗಳ ಕೆರೆ. ನೋಡಿ, ಆ ಪಾಪ ಮಗುನ ಎತ್ಕೊಂಡು ಬರ್ತಿದ್ದಾರೆ ಮಹಿಳೆ, ಏನಾದರೂ ಸ್ವಲ್ಪ ಜಾರಿ ಬಿದ್ದರೆ ಕಥೆ ಗೋವಿಂದ. ಯಾಕೆ ಹೀಗೆ? ಏನದು 100 ಕಿಲೋಮೀಟ್ರ್ ಇದೆಯಾ? ದಶಪಥ ಮಾಡಬೇಕಾ? ಅಲ್ಲಿ 1,000 ಕೋಟಿ ಖರ್ಚು ಮಾಡಬೇಕಾ? ಅದರಲ್ಲೂ ಈ ಮಲೆನಾಡು ಭಾಗದಲ್ಲಿ ನಮಗೆ ಮನೆಗಳು ಹೇಗಿರುತ್ತೆ ಅಂತ ಗೊತ್ತು. ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಮನೆಗಳಿರ್ತವೆ. ಆದರೆ ಮೂಲ ಸೌಲಭ್ಯಗಳು ಅಂತ ಬಂದಾಗ ಮರಿ ಇಚ್ಚಿಕೆ. ಈ ಹಿಂದೆ ಇದ್ದಂಥ ಶಾಸಕರು ಅವರೂ ಕೂಡ ಏನು ಮಾಡಲಿಲ್ಲ, ಈಗ ಹೊಸದಾಗಿ ಆಯ್ಕೆ ಮಾಡಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ, ಓಟ್ ಮಾಡಿದ್ದಾರೆ, ಬರ್ತಾರೆ, ಬಂದು ಓಟ್ ಕೇಳ್ತಾರೆ, ಹೋಗ್ತಾರೆ. ಈಗ ಬನ್ನಿರಿ ಯಾರಾದರೂ, ಜನಪರವಾಗಿದ್ದೀರಾ ಯಾರಾದರೂ? ಅಧಿಕಾರಿಗಳಂತರು ಬಿಡಿ, ಮನೇಲಿದ್ದಾರೆ ಆರಾಮಾಗಿ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಆರಾಮಾಗಿದ್ದರೆ ಸಾಕು ಅವ್ರಿಗೆ. ಬೇರೆಯವ್ರು ಯಾರಾದರೂ ಸತ್ತೋಗಲಿ, ಹಾಳುಗುಂಡಿ ಬೀಳಿ, ನಿಮಗೇನಾದರೂ ಮನುಷ್ಯತ್ವ ಇದ್ದರೆ ಬಂದು
ಸೌಜನ್ಯಕ್ಕಾದರೂ ಕೂಡ ವಿಸಿಟ್ ಮಾಡಿ ಒಂದು ವರದಿಯನ್ನು ಕೊಡ್ತಿದ್ರೆ ನೀವು. ಚುನಾವಣೆ ಬಂದಾಗ ಇದೇ ರೋಡಲ್ಲಿ ಬಂದ್ರಲ್ರಿ, ನಿಮ್ಮ ಐಷಾರಾಮಿ ಕಾರ್ ತೊಗೊಂಡು ಬಂದ್ರಿ, ಕಾಲ್ನಡಿಗೆಯಲ್ಲಿ ಬಂದ್ರಿ, ಆಗ ಸಮಸ್ಯೆ ಕಾಣಲಿಲ್ವ ನಿಮಗೆ? ಕಣ್ಣಿದಾವೆ ನಿಮಗೆ, ಕುರುಡ್ರು ನೀವು, ಮನಸ್ಸಿದೆ ನಿಮಗೆ, ನೀವು ಮನುಷ್ಯತ್ವ ಕಳ್ಕೊಂಡಿದ್ದೀರಿ. ಹೆಂಗೆ ಬದುಕಬೇಕು ಆ ಕಾಡು ಮೇಡಿನ ಮಧ್ಯೆ ರಸ್ತೆಗಳಿಲ್ಲದೆ? ವಾಹನಗಳು ಹೆಂಗೆ ಹೋಗಬೇಕು? ಮೂಲ ಸೌಲಭ್ಯಗಳೇ ಇಲ್ಲ ಅಂತಂದರೆ ಬದುಕೋದು ಭಾಳ ಕಷ್ಟ ಆಗುತ್ತೆ. ನೀವು ವಿದ್ಯುತ್ ಇಲ್ಲದೆ ಬದುಕ್ತೀರಾ? ಬದುಕ್ಬೋದು, ಆದರೆ ಎಷ್ಟಂತ ಬದುಕೋಕ್ಕಾಗತ್ತೆ, ಸಹಿಸ್ಕೊಳ್ಳೋಕ್ಕಾಗತ್ತೆ? 10 ವರ್ಷ ಕರೆಂಟ್ ಇಲ್ಲ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗೆ, ಹೇಗೆ ಓದಬೇಕವರು? ಅವ್ರ ಭವಿಷ್ಯ ಕತ್ತಲೆ ಆಗಿದೆ. ಈಗ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಲ್ಲ ಐಷಾರಾಮಿ ಸ್ಕೂಲ್ಗಳಲ್ಲಿ, ನಿಮ್ಮ ಮನೆ ಮುಂದೆ ರಸ್ತೆ ಇದೆಯಲ್ವಾ, ಡಾಂಬರ್ ರೋಡ್ ಇದೆ, ನಿಮ್ಮ ಮನೆ ಮುಂದೆ ಚರಂಡಿ ಕರೆಕ್ಟಾಗಿದೆಯಲ್ವಾ, ನೀವು ಆರಾಮಾಗಿದ್ದೀರಿ, ಸಾಕು. ಸ್ವಾರ್ಥಿಗಳ ಪ್ರಪಂಚ, ಎಲ್ಲ ಅವ್ರದ್ದವ್ರು ಅಷ್ಟೇ ಯೋಚನೆ ಮಾಡ್ತಾರೆ. ನೋಡಿ, ಈ ರಸ್ತೆಯಲ್ಲಿ ಅಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಈ ಅಧಿಕಾರಿಗಳನ್ನ ಕರೆಸ್ರಿ, ಈ ಟೈಮಲ್ಲಿ ಹಂಗೆ ನಡ್ಕೊಂಡು ಹೋಗಿಬಿಡಲಿ, ನಾವು ಸವಾಲಾಗ್ತೀವಿ ಅವ್ರಿಗೆ ಬೇಕಾದ್ರೆ. ಸಣ್ಣ ಸಣ್ಣ ಮಕ್ಕಳು ರೀ ಪಾಪ, ಸಂಕಟಾಗಲ್ವಾ, ಹೊಟ್ಟೆ ಉರಿಯಲ್ವಾ, ಏನಾಗ್ಬಿಡುತ್ತೆ ನಿಮಗೆ? ಏನು ಅಡಚಣೆ ಇದೆ ಅಲ್ಲಿ? ಅಲ್ಲೇನು ಕಾಡಿದೆಯಾ ಮಧ್ಯದಲ್ಲಿ? ಕಾಡು ಕಡಿಬೇಕಾ, ಮತ್ತೇನಾದರೂ ಅಲ್ಲಿ ಪರಿಸರ ಇಲಾಖೆಯಿಂದ ಏನಾದರೂ ಅನುಮತಿ ತೆಗೆದುಕೊಳ್ಬೇಕಾ? ಒಂದು ಡಾಂಬರ್ ರೋಡ್ ಒಂದು ಸರಿ ಮಾಡಿದರೆ ಮುಗೀತು, ಒಂದು 20-30 ವರ್ಷ ಆರಾಮಾಗಿ ಓಡಾಡ್ತಾರೆ ಅವರು. ವಿದ್ಯುತ್ ಇಲ್ಲ, ಎಲ್ಲೆಲ್ಲೆಲ್ಲೆಲ್ಲೋ ವಿದ್ಯುತ್ತನ್ನು ಕಲ್ಪಿಸ್ತಾರೆ ನಮ್ಮ ಸರ್ಕಾರದವರು. ಜನವಸತಿ ಇಲ್ಲದಂತಹ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಗಳು, ಬೀದಿ ದೀಪಗಳು ಎಲ್ಲ ಕೆಲವೊಂದು ಕಡೆಗಳು ನಾವು ನೋಡ್ತಾ ಇರ್ತೀವಲ್ವಾ, ಹಾಗೆ ಉರಿತಾ ಇರ್ತವೆ, ಡೇನೂ ಹಾಗೆ ಉರಿತಾ ಇರ್ತವೆ. ಪಾಪ ಇಲ್ಲಿ ವಿದ್ಯುತ್ತೇ ಇಲ್ಲ. 200 ಯೂನಿಟ್ ಫ್ರೀ ತಗೊಂಡು ಏನು ಮಾಡೋಣ ನಾವು? ನಮಗೆ ಕರೆಂಟೇ ಇಲ್ಲ. ಹಾಗಾಗಿ ಈ ಮಾವಿನಕೆರೆ ಗ್ರಾಮಸ್ಥರ ಸಂಕಷ್ಟವನ್ನು TV5 ಅರಿತಿದೆ. ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಜೊತೆಗೆ ಶಾಸಕರು ಕೂಡ ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಜವಾಬ್ದಾರಿ ಕೂಡ ಇದರಲ್ಲಿದೆ. PDO ಎಲ್ಲಿದ್ದಾರೆ, ತಹಶೀಲ್ದಾರ್ ಎಲ್ಲಿದ್ದಾರೆ, ಕಳಸ ನಿಮ್ಗೆ ಗೊತ್ತಿದೆಯಾ? ಮಾವಿನಕೆರೆ ಅನ್ನುವಂಥ ಒಂದು ಗ್ರಾಮ ಇದೆ. ಸಮಸ್ಯೆಗಳ ಜೊತೆನೇ ಬದುಕಬೇಕು ಅವರು. ಒಂದು ಕಡೆ ಕಾಡಾನೆಗಳ ಹಾವಳಿ, ಕಾಡು ಪ್ರಾಣಿಗಳ ಕಾಟ, ಅದರ ಜೊತೆಗೆ ಮಳೆ ಬಂದರೆ ಮುಗಿದೇ ಹೋಯಿತು, ಕಿಲೋಮೀಟರ್ಗಟ್ಟಲೆ ನಡ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಬಸ್ಗೆ ಹೋಗಬೇಕು. ಆ ಮಕ್ಕಳ ಭವಿಷ್ಯ ಏನಾಗಬಾರ್ದು? ಕಗ್ಗತ್ತಲೆ ಆಗಿಬಿಟ್ಟಿದೆ ಅವ್ರ ಜೀವನ. ಮಜ್ಜಿಗೆರೆ ಎರಡಲ್ಲಿದೆ, ಹೊಳೆ ದಾಟಿದ್ರೆ ಆ ಕಡೆ ಒಂದು 200-300 ಮನೆ ಉಂಟು. ವರ್ಷದಲ್ಲಿ ಗಿರಿಜಾ ಕಲ್ಯಾಣಿ ದೇವರು ಇದೇ ಹೋಗೋದು ಉತ್ಸವಕ್ಕೆ. ಆದ್ರೆ ನಮ್ಗೆ ಓಡಾಡೋಕ್ಕೂ ಆಗಲ್ಲ, ದೇವ್ರು ಬರೋದಕ್ಕೊಂದು ಗುಂಡಿ ಮುಚ್ಚಲ್ಲ, ಡಾಮರು ಮಾಡಲ್ಲ, ಜಲ್ಲಿನೂ ಹಾಕಲ್ಲ, ಸಿಮೆಂಟು ಹಾಕಲ್ಲ. ಇದೆಂಥ ಸರ್ಕಾರಿ, ಎಂತೆಂಥ ಹಳ್ಳಿ ರೋಡಿಗೆ ಆಗಿದೆ. ನಮ್ಮ ರೋಡಿಗೆ ಒಂದು 3-4 ಕಿಲೋಮೀಟ್ರಿಗೆ ಒಂದು ಜಲ್ಲಿ ರೋಡು ಚಂದ ಮಾಡೋಕ್ಕಲ್ಲ. ವರ್ಷದಲ್ಲಿ ಗಿರಿಜಾ ಕಲ್ಯಾಣಿ ಅಂದರೆ ಜಾತ್ರೆ ಆಗ್ತವೆ, ಹೊಳೆ ಹತ್ರ ಉತ್ಸವ ಆಗಿ ಊಟ ಗೀಟ ಎಲ್ಲ ಇರುತ್ತೆ. ಅಂದಲ್ಲಿ ಒಂದು ರೋಡ್ ರಿಪೇರಿ ಮಾಡಲ್ಲ ಮಾರ್ರಿ, ಎಂತ ಮಾಡ್ಬೇಕು ಇದು ಕೇಳಿ. ಈಗ ಸರ್ಕಾರ ಇವರ ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ದೀರ ಸರ್ ನೀವು? ಇನ್ನೇನಾರ ಸರ್ಕಾರದ ಗಮನಕ್ಕೆ ಏನಾರು ತಂದಿದ್ದೀರಾ? ನೋಡಿ, ನಾವು ಹಲವು ಸರಿ ಈ ರೋಡಿನ ಬಗ್ಗೆ ನಾವು ಹೇಳಿದ್ವಿ. ಗ್ರಾಮಸ್ಥರು ಹೇಳಿದರೆ ನಾವು ಗ್ರಾಮಸ್ಥರೇ ಇದೆ ಏರೋದು. ಆದರೆ ಅರ್ಜಿ ಕೊಟ್ಟರೆ ನಮ್ಮ ಕಡೆ ತಿರುಗಿ ನೋಡೋದಿಲ್ಲ, ಈ ರೋಡಿನ ಮುತುವರ್ಜಿ ತಗೊಳ್ಳಲ್ಲ. ನಾವೇನು ಮಾಡಬೇಕು? 100-100 ಆಯ್ತು ಮನೆ, ಕಂಚಿಗೆರೆ ಏರದಲ್ಲಿದೆ ಹೊಳೆ. ನೋಡಿ, ರೋಡು ವಯಸ್ಸಾದವರಾಗಲಿ, ಸಣ್ಣ ಪುಟ್ಟ ಮಕ್ಕಳಾಗಲಿ, ಬಸರಿಯರು ಬಾಣ್ತಿಯರೇ ಆಗಲಿ, ಏನಾದರೂ ನಮಗಿಲ್ಲಿ ರಿಕ್ಷದ ಅವಸ್ಥೆ ಇಲ್ಲ, ಯಾವುದೂ ಒಂದು ಹೇಳ್ಕೊಳ್ಳು ಬರೋದು ನಮಗೆ. ಆದರೆ ಇಂಥ 1000 ಸತಿ ನಾವು ಕೈ ಮುಗಿದು ಕಾಲು ಒಂದು ಹಿಡಿಲಿ ಅಷ್ಟೆಲ್ಲ ನಾವು ಬೇಡಿದ್ದೀವಿ ಸರ್ಕಾರಕ್ಕೆ, ಓಟ್ ಕೇಳ್ಕೊಂಡು ಬರ್ತಿದ್ದಾರೆ. ಆಮೇಲೆ ಮತ್ತು ಅವ್ರ ಮಕ್ಕ ಕಾಣೋಕ್ಕೆ ಇಲ್ಲ, ಮತ್ತು ನಾವೇ ಹೋಗ್ಬೇಕು. ಏನಾದ್ರು ಬೇಕಂತಂದ್ರೆ ನಮ್ಮ ಕಣ್ಣಿಗೂ ಸಿಕ್ಕಿಲ್ಲ. ಎಲ್ಲೆಲ್ಲೆಲ್ಲ ರೋಡ್ ಚೆನ್ನಾಗಾಗಿದೆ, ಇದು ಟೌನೇ, ಮತ್ತು ಏನೇನೋ ಜಾಸ್ತಿ ಹಳ್ಳಿ ಅಲ್ಲ. ಇದು ಇಲ್ಲಿಗ ಇದೇ ಮಾರ್ಗವಾಗಿ ದೇವರೆಲ್ಲ ಕಳಿಸ್ತಾರೆ. ದೇವ್ರು ಇನ್ನೇನು ಒಂದು 15 ದಿವಸನೇ ಇಲ್ಲ, ಒಂದು 7-8 ದಿವಸ ಉಂಟು ದೇವರು ಬರ್ತದೆ. ಸದಾ 1000 ಜನ ಇಲ್ಲಿ ಸೇರ್ತಾರೆ.
ಒಂದೊಂದು ಲಕ್ಷ ಗಟ್ಟಲೆ ಸೇರೋದು ಉಂಟು ಊಟ ಗಿಟ್ಟಲು. ಆದರೂ ಎಂತೆಂಥ ಥರಲ್ಲ ನೋಡ್ಕೊಂಡು ವಯಸ್ಸಾದವ್ರು ಬಂದು ಸುಸ್ತಾಗಿ ಹೋಗ್ತಾರೆ. ಆದರೆ ಒಂದು ರೋಡ್ ರಿಪೇರಿ ಮಾತ್ರ ನಮ್ಮ ಏರಿಯಕ್ಕಿಲ್ಲ ಸರ್. ಆದರೆ ಯಾರೇ ಆಗಲಿ ಗಮನಿಟ್ಟು ಕೇಳಬೇಕು, ನಮ್ಮಂಥದ್ದು ಒಂಚೂರು ಗಮನಿಟ್ಟು ನಿಮಗೆ ಸಾವಿರ ಸತಿ ಕೈ ಮುಗಿದು ಕೇಳ್ತಿದ್ದೀವಿ, ನಮಗೆ ರೋಡ್ ಒಂದು ರಿಪೇರಿ ಮಾಡಿಕೊಟ್ಟು, ಅದೇ ನಮಗೆ ದೊಡ್ಡ ಭಾಗ್ಯ. ಈಗ ಜನಪ್ರತಿನಿಧಿಗಳು ಯಾರು ಬಂದಿಲ್ವ ಮೇಡಮ್? ಇಲ್ಲ ಇಲ್ಲ, ಯಾರೂ ಬಂದಿಲ್ಲ. ಒಂದು ಜನ ಓಟ್ ಹಾಕಿದ ಮೇಲೆ ಒಂದು ಜನನೂ ಈ ಕಡೆ ಹೇಗಿದ್ರೆ ಏನು ಅಂತ ಒಂದು ಮಾತಾಡ್ಸೋಕೆ ಬರಲ್ಲ, ಅವ್ರನ್ನ ಕಣ್ಣಿಗೆ ನೋಡೋಕೆ ಇಲ್ಲ. ಎಲ್ಲೆಲ್ಲ ಓಟ್ ತಂದು ಕೂತಿದ್ದಾರೆ, ನಾವು ಅವ್ರನ್ನ ಹುಡುಕಿ ನೋಕಾತದ. ಈಗ ಇದು ರಸ್ತೆ ಬಗ್ಗೆ ಎಲ್ಲರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ತುಂಬ ಸತಿ ಕೊಟ್ಟಿದ್ದೀವಿ ನಾವು, ಏನೋ ಒಂದು 50-100 ಸತಿ ಕೊಟ್ಟಿದ್ದೀವನ. ಆದರೂ ಇಲ್ಲಿ ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಹೇಗಿದೆ ಏನಂತ ಕಂತಿಕರೆ ಏರಿ ನೀವು ಎಲ್ಲಿ ಕೂತಿದ್ರೆ ಅಂತ ನೋಡಕ್ಕೆ ಬರಲ್ಲ. ಓಟ್ ಒಂದು ದಿವಸ ಮಾತ್ರ ನಮ್ಮನ್ನು ನೋಡೋಕ್ಕೂ ಬರ್ತಾರೆ, ಕಾಲಿಗೆ ಅಡ್ಡ ಬೀಳಕ್ಕೂ ಬರ್ತಾರೆ, ಒಂದು ಲೋಟ ನೀರು ಕೇಂಡ್ ಕುಡ್ಕೊಂಡು ಹೋಗ್ತಾರೆ. ಚಾ ಈ ಥರ ಆಗಿದ್ದಲ್ಲ, ಇದಕ್ಕೆ ನಾವು ಇದ್ದೀವಂತ ಅದೇ ತಟ್ಟಿ ಹೋಗ್ತಾರೆ, ಮುಂದೆ ಬರೋರು ಯಾರೂ ಇಲ್ಲ. ಇದಕ್ಕಿಂತ ಮೊದಲು ಒಂದು ಸತಿ ನಾವು ಹೀಗೆ ಹೇಳಿ ಗ್ರಾಲ್ ಒಂದು 2 ಲೋಡ ಟ್ರ್ಯಾಕ್ಟರ್ ತಂದು ಹಾಕಿ ಆ ಗುಂಡಿ ಒಂದು ಮುಚ್ಚಿ ಹೋಗಿದ್ದಾರೆ. ಅದು ಹೇಳಿದ್ದಕ್ಕೆ ಅದ್ರ ಮೇಲೆ ಯಾರೂ ಬರಲೂ ಇಲ್ಲ, ಇಂಥದ್ದಂತ ತಿಳಿಸ್ಲೂ ಇಲ್ಲ. ನಾವು ಆದಷ್ಟು ನಾವು ಗಮನಕ್ಕೆ ಅವ್ರಿಗೆ ತರ್ತಾನೆ ಇದ್ದೀವಿ, ಕೊಯ್ ಮುಗಿದು ಹೇಳ್ತಾನೆ ಇದ್ದೀವಿ. ಆದರೂ ಯಾರೂ ನಮ್ಮ ಕಡೆ ತಿರುಗಿ ನೋಡಲ್ಲ. ನೋಡಿ, ರೋಡ್ ವಯಸ್ಸಾದವರಾಗಲಿ ಸಣ್ಣ ಪುಟ್ಟ ಮಕ್ಕಳು, ಸುಮಾರು ವರ್ಷಗಳಿಂದ ರೋಡಿನ ವ್ಯವಸ್ಥೆಗಳು ಸರಿಯಾಗಿಲ್ಲ. ರಾಜಕೀಯ ವ್ಯಕ್ತಿಗಳು ಬಂದರೂ ಏನೋ ರೋಡಿನ ವ್ಯವಸ್ಥೆಗಳು ಸರಿಯಾಗಿ ಮಾಡ್ಕೊಡ್ತಿಲ್ಲ. ಮತ್ತು ಮೊದಲನೇದಾಗಿ ಇಲ್ಲಿ ತೂಗು ಸೇತುವೆ ಅಂತಿದೆ, ಇಲ್ಲಿ ತುಂಬ ಜನ ಟೂರಿಸ್ಟ್ ಎಲ್ಲ ಬರ್ತಾರೆ. ಬಂದರೂ ಅವರು ಸರಿಯಾಗಿ ಅವ್ರಿಗೆ ಇಲ್ಲಿ ಗಾಡಿಯೆಲ್ಲ ದೇವಸ್ಥಾನ ಹತ್ರ ಬಂದು ನಿಲ್ಲಿಸಿಟ್ಟು ಹೋಗ್ಬರ್ತದೆ, ನಿಲ್ಲಿಸಿಟ್ಟು ಬರಬೇಕಾಗುತ್ತೆ. ಆಮೇಲೆ ದೇವರು ಸಮೇತ ವರ್ಷಕ್ಕೊಂದ್ಸರಿ ಗಿಜ್ಜಾ ಕಲ್ಯಾಣ ಅಂತ ದೇವರು ಬರುತ್ತೆ ಇಲ್ಲಿ. ಇಲ್ಲಿ ದೇವ್ರು ಬಂದರೂ ಸುಮಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಹೊಳೆ ಹತ್ರ ಬರ್ತಾರೆ. ಅವರೆಲ್ಲ ಬಂದರೂ ನಡ್ಕೊಂಡು ಹೋಗೋಕ್ಕೆ ಪರಿಸ್ಥಿತಿಗಳು, ರೋಡಿನ ಪರಿಸ್ಥಿತಿ ಸರಿಯಿಲ್ಲ. ನಾವು ಕೂಡ ಮಳೆಗಾಲದಲ್ಲಿ ಭಾರಿ ಕಷ್ಟಪಟ್ಟು ನಡ್ಕೊಂಬರ್ ಇಲ್ಲಿ ಗದ್ದೆಲಾಗಿ ನಡ್ಕೊಂಬರ್ದು. ಇಲ್ಲಿ ರೋಡಲ್ಲಿ ಒಂದು 100 ಮೀಟ್ರನ ಕಾಂಕ್ರೀಟ್ ಹಾಕಿದ್ದಾರೆ, ಅದು ಸರಿಯಾಗಿ ಏನು ಪೂರ ಕಳಪೆ ಕಾಮಗಾರಿ ಆಗಿದೆ. ಹಾಗೆ ಮತ್ತು ಗದ್ದೆಯಲ್ಲಿ ಫುಲ್ಲು ಕೆಸರಾಗಿರುತ್ತೆ. ಯಾವಾಗಲೂ ನಾವು ಇಲ್ಲಿ ರೋಡ್ ಹತ್ರ ಆಗಿ ಆಟೋಗಳು ಯಾವುದೂ ಬರೋಲ್ಲ. 80-90 ರೂಪಾಯಿ ತನಕ ಆಟೋ ಚಾರ್ಜ್ ಮಾಡ್ತಾರೆ, ರೋಡ್ ಸರಿ ಇಲ್ಲ ಅಂತ ಹೇಳಿ. ಹಾಗಾಗಿ ಅಧಿಕಾರಿಗಳು ಸ್ವಲ್ಪ ಗಮನ ತಂಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಅಷ್ಟೇ. ಈಗ ಅಲ್ಲಿ ಕೆಲವು ಇಲ್ಲಿ ಎಷ್ಟು ಮನೆಗಳಿದ್ದಾವೆ ಸರ್? ಈ ಗ್ರಾಮ ಇಲ್ಲೊಂದು 70 ಮನೆಗಳಿದ್ದಾವೆ ಹೊಳೆಯಿಂದ. ಆ ಹೊಳೆಯಿಂದ ಆಚೆ ಒಂದು 100 ಮನೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಎಲ್ಲ ಮಾಗ್ಲು ಅಂತ ಒಂದು ಏರಿಯಾ ಇದೆ, ಅದು ಇಲ್ಲಾಗೆ ನಡ್ಕೊಂಡು ಹೋಗಬೇಕು. ಅವರು ಆಟೋದು ಇಲ್ಲಿ ನಿಲ್ಲಿಸಿಟ್ಟು ಆಟೋದು ಇಲ್ಲಿವರೆಗೆ ಬಂದು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಹಾಗೆ ತುಂಬ ಜನಸಂಖ್ಯೆ ಇದೆ ಇಲ್ಲಿ. ಹುಷಾರಿಲ್ಲ ಅಂದರೆ ಇದೇ ಮಾರ್ಗವಾಗಿ ಇದೇ ಮಾರ್ಗವಾಗಿ ಹೋಗಬೇಕು. ಈಗ ಜನಪ್ರತಿನಿಧಿಗಳೆಲ್ಲರೂ ಬಂದಿದ್ದಾರೆ ಸರ್ ಈ ಕಡೆ? ಬರ್ತಾರೆ, ವೋಟಿಂಗ್ ಟೈಮಲ್ಲಿ ಬರ್ತಾರೆ ಅಷ್ಟೇ, ಉಳಿದಂಥ ಟೈಮ್ ಯಾರೂ ಇಲ್ಲಿ ಬರಲ್ಲ. ಸುಮಾರು ವರ್ಷಗಳಿಂದ ರೋಡಿನ ವ್ಯವಸ್ಥೆಗಳು ಸರಿಯಾಗಿಲ್ಲ. ರಾಜಕೀಯ ವ್ಯಕ್ತಿಗಳು ಬಂದರೂ ಏನೋ ರೋಡಿನ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಡ್ತಿಲ್ಲ. ಇಲ್ಲಿ ಕಳಸದಂಥ ಕಳಸೇಶ್ವರ ಜಾತ್ರೆ ಆಗಿರ್ಬೋದು, ಗಿರ್ಜಾ ಕಲ್ಯಾಣ, ಇದೆಲ್ಲದಕ್ಕೂ ಕೂಡ ದೇವ್ರು ಬರುವಂಥ ರಸ್ತೆ ಮೇನ್ ರೋಡಲ್ಲಿ ಪೂರ ಅರ್ಧಂಪರ್ಧ ಮಾಡಿದ್ದಾರೆ, ಬಿಟ್ಟಿದ್ದಾರೆ ರಸ್ತೆಗಳು. ಅದಲ್ಲದೆ ಅಲ್ಲೇ ಒಂದು ಇದೊಂದು ಎಸ್ ಸಿ ಕಾಲೋನಿ, ಸುಮಾರು 40 ಮನೆಗಳಿದೆ. ಸುಮಾರು ಒಂದು 35-40 ವರ್ಷದಿಂದ ಎಲ್ಲ ಇಲ್ಲೇ ಇದ್ದಾರೆ. ರೋಡ್ ನೋಡಿದ್ರೆ ಈ ಪರಿಸ್ಥಿತಿ ಬಂದಿದೆ, 30-40 ವರ್ಷದಿಂದ ಇದೇ ಆಗಿದೆ. ಚರಂಡಿ ಮಾಡಿದ್ದಾರೆ, ಚರಂಡಿಯಲ್ಲಿ ಯಾವುದೇ ರೀತಿ ಚೆನ್ನಾಗಿ ನೀರಂತೂ ಹೋಗಲ್ಲ, ಪೂರ ರೋಡಲ್ಲೇ ಬರುತ್ತೆ. ಸ್ವಲ್ಪ ಮಳೆ ಬಂದರೆ ಇಲ್ಲಿ ಸ್ಕೂಲಿಗೆ ಹೋಗೋರಿಗಾಗಿರಲಿ ಪ್ರತಿಯೊಬ್ಬರಿಗೂ ಇಲ್ಲಿ ತೊಂದರೆ. ಒಂದು ರೇಷನ್ ತರಬೇಕಂದ್ರೂ ಕಷ್ಟ ಆಗುತ್ತೆ ಮಳೆಗಾಲದಲ್ಲೆಲ್ಲ. ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸರ್? ಅಧಿಕಾರಿ ಸುಮಾರು ಸಲ ಅರ್ಜಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಗಳಿಗೆ, ಯಾವುದು ಪ್ರಯತ್ನ ಇಲ್ಲ. ವೋಟಿಂಗ್ ಟೈಮಲ್ಲಿ ಬರ್ತಾರೆ, ರೋಡ್ ಮಾಡಿಸ್ಕೊಡ್ತೀನಿ ಅಂತಾರೆ, ಸೀದಾ ಹೋಗ್ತಾರೆ. ಬಿಟ್ಟರೆ ಇದುವರೆಗೆ ಯಾವ ಅಧಿಕಾರಿಗಳು ಬಂದು ಕೇಳಿಲ್ಲ ಈ ರೋಡ್. ಅವ್ರು ಬರೋದೆಲ್ಲ ಈ ಎಲೆಕ್ಷನ್ ಬರೋ ಪೂರ ಬೇಸಿಗೆ ಟೈಮಲ್ಲಿ ಆಗಿದ್ದರಿಂದ ಯಾರೂ ಬರಲ್ಲ ಇಲ್ಲಿ ಈ ಕಡೆ ನೋಡಲಿಕ್ಕೆ. ಈಗ ಇಲ್ಲಿನ ಮೆಂಬರ್ಗಳಾಗಿರ್ತಾರಲ್ಲ, ಅವ್ರಿಗೆ ಅವ್ರ ಗಮನಕ್ಕೆ ಏನಾದರೂ? ಅವ್ರಿಗೆ ಗಮನಕ್ಕೆ ಗೊತ್ತಿದೆ, ಅವ್ರಿಗೆಲ್ಲರಿಗೂ ಹೇಳಿದ್ದೀವಿ. ಏನು ಹೇಳಿದರು ಸರ್ ಅವರು? ಅವರು ಇಲ್ಲ, ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ. ಬಿಟ್ಟರೆ ಇದು ಇಷ್ಟು ವರ್ಷ ಆಯ್ತು, 30-35 ವರ್ಷದಿಂದ ನಾವೆಲ್ಲ ಗೊತ್ತಿರೋಂಗೆ ಇಲ್ಲಿದೆ. ಬಟ್ ಇದುವರೆಗೆ ಯಾವುದೂ ಆಗಿಲ್ಲ ಇಲ್ಲಿ ರೋಡಿನ ವ್ಯವಸ್ಥೆ ಯಾವುದೂ ಮಾಡಿಕೊಟ್ಟಿಲ್ಲ. ಈಗ ಸ್ಕೂಲ್ ಮಕ್ಕಳಿಗೆಲ್ಲ ನಡ್ಕೊಂಡು ಹೋಗ್ಲಿಕ್ಕಿಲ್ಲ ಇದರಲ್ಲಿ? ಇಲ್ಲ, ಆಗಲ್ಲ, ಆಟೋನೇ ಬರಲ್ಲ ಇಲ್ಲಿ. ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ಇಲ್ಲಿ ತಂಗ ಎತ್ಕೊಂಡು ಹೋಗ್ಬೇಕು, ಬಿಟ್ರೆ ಯಾರು ಆಟೋನೂ ಬರಲ್ಲ. ಇದೇ ಕಳಸದ ತಂದ್ಬಿಡ್ತಾರೆ ಅಲ್ಲಿಂದ ನಡ್ಕೊಂಡು ಹೋಗಿ, ಅಲ್ಲಿಂದ ನಡ್ಕೊಂಡು ಹೋಗಿ ಅಂತಾರೆ. ಒಂದು ರೇಷನ್ ಆದ್ರೂ ಅಲ್ಲಿಂದ ಹೊತ್ಕೊಂಡ್ಬರ್ಬೇಕು ನಾವು ಇಲ್ಲಿಗೆ. ಯಾರು ಮನೆ ಬಾಗಿಲಿಗಾಗಿ ಬರೋ ಪರಿಸ್ಥಿತಿ ಬಂದಿದೆ, ಈ ರೋಡ್ ಈ ಥರ ಆಗಿದೆ. ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿ ದೇವಸ್ಥಾನ, ಇನ್ನು ಮುಂದೆ 23 ಗಿರಿಜಾ ಕಲ್ಯಾಣ ಮಹೋತ್ಸವ ಇದೆ. 20 ತಾರೀಕು ಗಿರಿಜಾ ಕಲ್ಯಾಣ ಪ್ರಾರಂಭ ಆಗ್ತದೆ, 23 ಗಿರಿಜಾ ಕಲ್ಯಾಣ ಮಹೋತ್ಸವ ಇದೆ. ಅದಾದ ಮೇಲೆ ಹುಣ್ಣಿಮೆಯ ದಿವಸ, ಹುಣ್ಣಿಮೆಯ ದಿವಸ ದೇವರು ವಶಿಷ್ಠಾಶ್ರಮ ಅಂತೇಳಿ, ಇಲ್ಲಿಂದ ವಶಿಷ್ಠಾಶ್ರಮಕ್ಕೆ ದೇವರು ಹೋಗ್ತಾರೆ.
ಕಳಸೇಶ್ವರ ಹೋಗ್ತಾರೆ. ಅಲ್ಲಿ ಹೋಮ ದಾತ್ರ ಹೋಮ ಇದೆ, ಅಲ್ಲಿ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಇದೆ, ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಇದೆ, ಅನ್ನದಾನದ ವ್ಯವಸ್ಥೆ ಇದೆ, ದಾತ್ರ ಹೋಮ ಇದೆ, ರಾತ್ರಿ ದೀಪೋತ್ಸವ ಇದೆ. ಮಧ್ಯಾಹ್ನ ಹೋದರೆ ರಾತ್ರಿವರೆಗೂ ಸಮೇತ ದೇವರು ಅಲ್ಲೇ ಇರ್ತಾರೆ, ಗಣಪತಿ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲಿ ಅಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಇರೋದರಿಂದ ಅಲ್ಲಿ ತೂಗು ಸೇತುವೆ ಭಕ್ತಾದಿಗಳು ಸಹ ತುಂಬ ಜನ ಭಕ್ತ ತೂಗು ಸೇತುವೆ ಇದೆ, ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಹಾಗೆಯೇ ನಮ್ಮ ಗೋವಾ ನಮ್ಮ ವಶಿಷ್ಠರು ಮತ್ತು ಅಗಸ್ತ್ಯರು ತಪಸ್ಸು ಮಾಡಿದಂಥ ಗುಹೆ ಪಂಚತೀರ್ಥದಲ್ಲಿ ಲಾಸ್ಟ್. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಮಾವಿನಕೆರೆ ಅನ್ನುವಂಥ ಗ್ರಾಮದ ಗ್ರಾಮಸ್ಥರ ಗೋಳಾಟ ನೋಡ್ತಾ ಇದ್ದೀರಿ ನೀವು. ಎಲ್ಲರೂ ಹೇಳ್ತಾ ಇದ್ದಾರೆ, ಒಂದು 100-150 ಬಾರಿ ಮನವಿ ಕೊಟ್ಟಿರ್ಬೋದು ನಾವು. ರಾಜಕಾರಣಿಗಳು ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ, ಸುಮ್ಮನಾಗಿ ಬಿಡ್ತಾರೆ, ಕೈ ತೊಳ್ಕೊಂಬಿಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? 100-150 ಕುಟುಂಬಗಳು, ಇವರಿಗೆ ಪಾಠ ಕಲಿಸೋಕ್ಕಾಗಲ್ವಾ? ಪಾಠ ಕಲಿಸ್ಬೋದು, ಆದರೆ ಆಮೇಲೆ ಏನು ಮಾಡ್ತಾರೆ ಇವರು? ಕೊಡೋದನ್ನು ಕೊಡಲ್ಲ, ಇವರು ಅದನ್ನು ಮರೀಚಿಕೆ ಮಾಡಿಬಿಡ್ತಾರೆ. ಕುಡಿಯೋಕೆ ಕರೆಕ್ಟಾಗಿ ನೀರಿಲ್ಲ, ವಿದ್ಯುತ್ ಇಲ್ಲ, ಚರಂಡಿ ಅಂತರೂ ಮೊದಲೇ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಸಂತೋಷ್ ಅಂತ. ಸಂತೋಷ್ ಅವರ ನಮಸ್ಕಾರ. ನಮಸ್ತೆ ಸಂತೋಷ್ ಅವರೇ. ಈಗ ನೋಡ್ತಾ ಇದ್ದೀವಿ ನಿಮ್ಮೂರಿನ ಪರಿಸ್ಥಿತಿಯನ್ನು. 10-15 ವರ್ಷ ಆಯಿತು ಸರ್, ನಿಮಗೆ ಮೂಲ ಸೌಲಭ್ಯಗಳಿಲ್ಲ, ಹೇಗೆ ಬದುಕ್ತಾ ಇದ್ದೀರಿ ತಾವು? ಯಾರು ಯಾರು ಬಂದರೂ ಕೂಡ ನಿಮ್ಮ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಅವರಿಗೆ ಪಾಠ ಕಲಿಸಿಲ್ವಾ ನೀವು? ಪಾಠ ಕಲ್ಸಕ್ ಮುಂದಾಗಿಲ್ವಾ ನೀವು? ಸರ್, ನಾವು ಪಾಠ ಕಲ್ಸಕ್ಕಂತ ಅವ್ರಿಗೆ ತುಂಬಾ ಸರಿ ಹೇಳಿ ನೋಡಿದ್ವಿ. ಓಕೆ. ನಾವು ಕಳಸದಿಂದ 1 ಕಿಲೋಮೀಟರ್ ದೂರದ ಕಂಚಿನಕೆರೆ ಅಂತ ಊರು. ಓಕೆ. ಅಲ್ಲಿ ಸರ್ ಪ್ರತಿ ಅವ್ರು ಎಲೆಕ್ಷನ್ ಎಲ್ಲಾ ಟೈಮಲ್ಲೂ ಬರ್ತಾರೆ. ಆದ್ರೆ ಬಂದು ಮಾಡ್ಕೊಡ್ತೀವಿ ಅಂತ ಹೇಳಿ ಹೋದ್ರೆ ಇನ್ನೊಂದು ನೆಕ್ಸ್ಟ್ ಎಲೆಕ್ಷನ್ಗೆ ಬರೋದು. ಅಲ್ಲಿವರೆಗೂ ಬರೋದೇ ಇಲ್ಲ? ಅಲ್ಲಿವರೆಗೆ ತಲೆನೇ ಹಾಕಲ್ಲ ಸರ್. ನೂರಿಂದ 100 ಮನೆಗಳಿದಾವೆ ಸರ್ ಅಲ್ಲಿ. 150 ಮನೆಗಳಿದಾವೆ. ನೀರಿನ ವ್ಯವಸ್ಥೆ ಇತ್ತಿತ್ತಲಾಗಿ ಈಗ ಒಂದು ವರ್ಷ ಅದು 2 ದಿನಕ್ಕೊಂದ್ಸರಿ 1 ಗಂಟೆ ನೀರು ಬಿಡ್ತಾರೆ. ಅದು ಕೆಲ ಟೈಮ್ ಕರೆಂಟು ಇಲ್ಲ, ಮೋಟರ್ ಹಾಳಾಯ್ತು, ನೀರಿನ ವ್ಯವಸ್ಥೆ ಸರಿ ಇಲ್ಲ. ರೋಡಕ್ಕೆ ಬರೋ ನೀರು ಫುಲ್ಲು ಚರಂಡಿಲಿ ಬರೋ ನೀರು ಫುಲ್ಲು ಚರಂಡಿಲ್ ಅಂತೂ ಹೋಗಲ್ಲ, ರೋಡಲ್ಲೇ ಹೋಗೋದು. ಜಲ್ಲಿ ಒಂದ್ಸರಿ ಹಾಕಿದ್ರು, ಅದು ಪೂರ ಚರಂಡಿಲಿದೆ. ರೋಡಿನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಸರ್. ನಮಗೆ ರೋಡು 20-25 ವರ್ಷ ಆಗಿರ್ಬೋದು ಸಾಧಾರಣ, ಅಲ್ಲಿ ಮನೆಗಳು ಈಗೆಲ್ಲ ಆಗಿರೋದು. ಓಕೆ. ಒಂದು ರೋಡಿನ ವ್ಯವಸ್ಥೆ ಇಲ್ಲ, 1 ಕಿಲೋಮೀಟರ್ ದೂರ ಅಷ್ಟೇ. ಅಲ್ಲ, ಈಗ ಆಂಬ್ಯುಲೆನ್ಸ್ ಬರ್ಬೇಕಂದ್ರೆ ಹಂಗೆ, ಮಕ್ಕಳು ಸ್ಕೂಲ್ ಹೋಗ್ಬೇಕಂದ್ರೆ ಹಂಗೆ ಸರ್? ಎಲ್ಲ ನಡ್ಕೊಂಡೆ ಹೋಗ್ ಸರ್ ಅಲ್ಲಿ. ನಡ್ಕೊಂಡೆ ಹೋಗ್ಬೇಕು ಕಳಸಕ್ಕೆ, ನಡ್ಕೊಂಡೆ ಹೋಗ್ಬೇಕು, ನಡ್ಕೊಂಡೆ ಬರ್ಬೇಕು. ಮಳೆಗಾಲದಲ್ಲಿ ಫುಲ್ಲು ಕೆಸರಾಗುತ್ತೆ. ಹೌದು, ಕೆಸರಿಗೆ ಓಟ ತರ ಮಾಡ್ಬೋದು ಅಲ್ಲಿ ನಮ್ಮೂರಲ್ಲಿ. ಕರೆಕ್ಟ್ ಕರೆಕ್ಟ್ ಕಾಣಿಸ್ತದೆ, ಕಾಣಿಸ್ತದೆ. ಹೌದು, ಹಾಗಿದೆ ರೋಡು. ರೋಡಿನ ವ್ಯವಸ್ಥೆ ಹಂಗಿದೆ. ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದು ಆಟೋ ಬರಲ್ಲ. ಒಂದು 80-90 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಮಳೆಗಾಲದಲ್ಲಂತೂ ಬರದೇ ಇಲ್ಲ, ನಾವು ನಡ್ಕೊಂಡೆ ಹೋಗ್ಬೇಕು. ಹುಷಾರಿಲ್ಲ ಅಂತ ಹೇಳಿದ್ರು ನಡ್ಕೊಂಡೆ ಹೋಗ್ಬೇಕು, ನಡ್ಕೊಂಡೆ ಬರ್ಬೇಕು. ಈಗ ಎಷ್ಟು ಕಿಲೋಮೀಟರ್ ರೋಡ್ ಆಗ್ಬೇಕು ತಮ್ಗೀಗ ಸರ್? ಅಲ್ಲಿಂದ ಕಳಸೇಶ್ವರ ದೇವಸ್ಥಾನದಿಂದ ನಮ್ಮೂರಲ್ಲಿ ಒಂದು ಹೊಳೆ ಇದೆ, ಅಲ್ಲೊಂದು 2 ಕಿಲೋಮೀಟರ್ ಆಗ್ಬೋದು. 2 ಕಿಲೋಮೀಟರ್ ಅಷ್ಟೇ? 2 ಕಿಲೋಮೀಟರ್ ಅಷ್ಟೇ. ಸಾವಿರಾರು ಭಕ್ತಾದಿಗಳು ಬರ್ತಾರೆ, ಅವರೆಲ್ಲ ನಡ್ಕೊಂಡೇ ಬರ್ಬೇಕು. ಗಾಡಿ ಮೇಲೆ ನಿಲ್ಸಿಟ್ಟು ಅಲ್ಲಿಂದ ನಡ್ಕೊಂಡೇ ಬರ್ಬೇಕು. ಸಾವಿರಾರು ಜನಸಂಖ್ಯೆ ಬೇರೆ ಸೇರುತ್ತೆ ಅಲ್ಲಿ. ಆದ್ರೂ ಟೂರಿಸ್ಟ್ ಪ್ಲೇಸ್ ಬೇರೆ, ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಬೇರೆ ಇದೆ. ಆದ್ರೂ ರೋಡಿನ ವ್ಯವಸ್ಥೆ ಇಲ್ಲ ಅಲ್ಲಿ. ಅಲ್ಲ, 2 ಕಿಲೋಮೀಟರ್ ರಸ್ತೆಗೆ ಇಷ್ಟು ವರ್ಷ ತಗೊಂಡ್ರ ಅಂತ ಇವರು? ಹೌದು ಸರ್, ಅಲ್ಲಿ ನಾವು ಮನವಿ ಮಾಡಿ ಮಾಡಿ ಸಾಕಾಗಿದೆ ಅವ್ರಿಗೆ. ಹೇಳಿ ಹೇಳಿ ನಮ್ಗೆ ಬೇಜಾರು ಹಿಡಿದೋಗಿದೆ. ಯಾಕೆ ಯಾಕೆ ನಿರ್ಲಕ್ಷ್ಯ ಈಗ ನಿಮ್ಮ ಗ್ರಾಮ ಅಂದ್ರೆ ಎಷ್ಟು ಏನಂತ ಗೊತ್ತಿಲ್ಲ ಸರ್. ನಮ್ ಕಳಸ ಭಾಗನೇ ಹಂಗ ಅಂತ ಗೊತ್ತಿಲ್ಲ, ಕಳಸಲ್ಲಿ ಪ್ರತಿಯೊಂದು ಕೆಲವೊಂದೊಂದು ಏರಿಯಾನು ಅದೇ ರೀತಿ ಇದೆ. ಹಾಗೆ ಅಲ್ಲ, ನಾವು ಅನ್ಕೊಳ್ತೀವಿ ಸರ್, ಯಾಕಂದ್ರೆ ನಿಮ್ಮ ಕಡೆಗಳಲ್ಲಿ ಟೂರಿಸ್ಟ್ ಪ್ಲೇಸ್ ಸಿಕ್ಕಾಪಟ್ಟೆ ಜಾಸ್ತಿ, ಎಲ್ಲ ಅಭಿವೃದ್ಧಿ ಮಾಡಿರ್ತಾರಪ್ಪ, ಪ್ರವಾಸೋದ್ಯಮಕ್ಕೆ ಸಾಕಷ್ಟು ದುಡ್ಡು ಹರಿದು ಬರುತ್ತೆ, ಒಳ್ಳೆ ಅನುಕೂಲ ಇರುತ್ತೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಹೊರಗಡೆಯಿಂದ ಜನ ಹಂಗ ಅನ್ಕೊಂಡಿದ್ದಾರೆ ಅಲ್ವಾ? ಹೌದು ಹೌದು ಸರ್, ಹೌದು ಹೌದು. ನಮ್ಗೆ ಹೇಳಿ ಹೇಳಿ ಬೇಜಾರಾಗ್ಬಿಡ್ತು ಸರ್ ಅಲ್ಲಿ. ಯಾಕಂತ ಹೇಳಿದ್ರೆ ಇಷ್ಟು ಟೈಮ್ ನಾವು ಹೇಳ್ಕೊಟ್ರು, ಅವರೊಂದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಉಳಿದಿನ ಟೈಮ್ ತಲೆ ಹಾಕಲ್ಲ. ಹೇಗಿದ್ದೀರಿ ಏನು, ಒಂದು ಬಂದು ತಲೆನೇ ಹಾಕಲ್ಲ ಅಲ್ಲಿ ಪ್ರತಿ ಸರಿನೂ ಅಷ್ಟೇ. ಈಗ ನಯನಾ ಮೋಟಮ್ ಅವ್ರದಲ್ವಾ ನಿಮ್ದು ಗ್ರಾಮ ಬರೋದು? ಹೌದು 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 ಸರ್, ಈ ಸರಿ ಅವ್ರು ವಿನ್ ಆಗಿದ್ದಾರೆ. ಅವ್ರು ಈ ಸರಿ ಕಳ್ಸಕ್ ಬಂದಿದ್ದಾರೆ, ಈ ಸರಿ ನಮ್ಮೂರಿಗಂತೂ ಬಂದಿಲ್ಲ ಅನ್ಸುತ್ತೆ, ಇಷ್ಟತನಕ ನಮ್ಮೂರಿಗೆ ಭೇಟಿ ಕೊಟ್ಟಿಲ್ಲ ಅವರು. ನಿಮ್ಮೂರಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಗೊತ್ತುಂಟು ಸರ್. ನಾವು ಫಸ್ಟ್ ಗೆ ಅರ್ಜಿ ಬೇರೆ ಕೊಟ್ಟಿದೀವಿ, ಒಂದ್ಸಲ ಅವ್ರಿಗೆ ಹೇಳಿದೀವಿ ಡೈರೆಕ್ಟ್ ಹೋಗಿ ನಮ್ಗೆ ರೋಡಿನ ವ್ಯವಸ್ಥೆ ಮಾಡ್ಕೊಡ್ಬೇಕಂತಾರ. ರೋಡ್ ಒಂದ್ ಬಿಟ್ಟು ಮತ್ತೇನು ಕೇಳಿಲ್ಲ ನಾವು. ಹೌದು ಹೌದು. ಅಲ್ಲ, ನಾನು ಹೆಂಗ್ ಹೇಳಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತಂದ್ರೆ ನಿಮ್ನ ಮರ್ತೇ ಬಿಟ್ಟು ಎಲೆಕ್ಷನ್ ಇದ್ದಾಗ ಅಷ್ಟೇ ನೆನಪಾಗೋದು ಅಂತ ನಾ ಹಿಂಗೆ ಈ ಅರ್ಥ. ಸರ್, ನಿಮ್ಮ ಜೊತೆಗೆ ನಾವಿದ್ದೀವಿ ಸರ್, ಟಿವಿ 5 ಕೂಡ ನಿಮ್ಮ ಸಮಸ್ಯೆನ
ಇಡೀ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದೀವಿ ಸರ್, ಸಂಬಂಧಪಟ್ಟವ್ರಿಗೆ ನಾವು ಗಮನಕ್ಕೆ ತರ್ತೀವಿ ಸರ್, ನಮ್ಮಿಂದ ಪ್ರಯತ್ನ ಅಂತೂ ಖಂಡಿತ ಇರುತ್ತೆ. ಹೌದು ಸರ್, ಇದೊಂದು ಮಾಡ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಗಣೇಶ್ ಅವ್ರಿಗೆ ಒಂದು ಇದು ಮಾಡ್ಕೊಟ್ರು ನಮ್ಗೆ, ತುಂಬಾ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಸಂದರ್ಭದಲ್ಲಿ. ಸರ್ ಸರಿ, ಕರೆಂಟೇ ಇಲ್ವಾ ಸ್ವಲ್ಪ ಕರೆಂಟಿನ ವ್ಯವಸ್ಥೆ ಒಂದಿದೆ. ಓಕೆ ಓಕೆ, ಅದು ಬಿಟ್ಟರೆ ಒಂದು 10 ವರ್ಷ ಆಗಿದೆ ಅಷ್ಟೇ ಕರೆಂಟಿನ ವ್ಯವಸ್ಥೆ, ಅದು ಈ ರೀಸೆಂಟ್ ಆಗಿ ಒಂದು 10 ವರ್ಷ ಅಷ್ಟೇ. ನೀರಿನ ವ್ಯವಸ್ಥೆ ಅಂತ ಮೊದಲಿನ ಹಾಗೆ ಈಗ ಮೇನ್ ಬೇಕಾಗಿರೋದು ರಸ್ತೆ ಅಲ್ವಾ ರಸ್ತೆ. ಹೌದು, ರಸ್ತೆ ಮೇನ್ ಬೇಕಾಗಿರೋದು ನಮಗೆ. ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಶೋಭಾ ಇದ್ದಾರೆ ಸ್ಥಳೀಯರು. ಶೋಭಾ ಮೇಡಮ್ ನಮಸ್ತೆ. ಶೋಭಾ ಅವರೇ ಹೇಳಿ ಸರ್. ನಮಸ್ತೆ. ಏನ್ ಮೇಡಮ್ ನಿಮ್ಮ ಊರಿನ ತೋರಿಸ್ತಾ ಇದ್ದೀವಿ ನಾವು ಅಲ್ಲಿ. ಏನ್ ಮೇಡಮ್, ಯಾರಾದ್ರೂ ಪೇಷಂಟ್ ಬಂದ್ರೆ, ಗರ್ಭಿಣಿಯರ್ ಬಂದ್ರೆ ಏನ್ ಮೇಡಮ್ ಅಲ್ಲಿ ಅವಸ್ಥೆ? ರಸ್ತೆ ನಡ್ಕೊಂಡು ಹೋಗಕ್ಕಾಗಲ್ಲ ಅಲ್ಲಿ ಮಕ್ಕಳನ್ನ ಕರ್ಕೊಂಡು, ಅದ್ ಹೆಂಗ್ ಬದುಕ್ತಾ ಇದ್ರಿ ನೀವು ಮೇಡಮ್? ಮೇಡಮ್ ಕೇಳಿಸ್ತಾ ಇದೆಯಲ್ವಾ? ಹಾ ಮೇಡಮ್ ಮಾತಾಡಿ, ಏನ್ ಸಮಸ್ಯೆ ಇದೆ ಮೇಡಮ್? ಸರ್ ರೋಡಿನ ಸಮಸ್ಯೆ ಇದೆ ಸರ್. ಗುದ್ಲಿ ಪೂಜೆ ಮಾಡ್ತಾರೆ, 150 ಮೀಟರ್ ಅಂತ ಹಾಕಿ ಅರ್ಧಕ್ಕೆ ಮಾಡಿ ಹೋಗ್ತಾರೆ, ಮತ್ತೆ ಅದನ್ನ ತಿರುಗಿ ನೋಡಲ್ಲ, ಅದು ಒಂದು ಕ್ಯೂರಿಂಗ್ ಆಗಲ್ಲ. ಈ ವರ್ಷ ಈ ದಿನ ಮಾಡಿದ್ರೆ ಒಂದ್ ವಾರ ಬಿಟ್ಟು ಹೋಗುವಾಗ ಆ ರೋಡ್ ಅಲ್ಲೇ ಜಖಮ್ ಆಗಿ ಚರಂಡಿಗೆ ಹೋಗಿ ತುಂಬಿಕೊಂಡಿರುತ್ತೆ. ಗರ್ಭಿಣಿ ಬಾಣಂತಿ ಅವ್ರು ಯಾರು ಇದ್ರೆ ಮಳೆಗಾಲದಲ್ಲಂತೂ ಆಟೋ ಸಹ ಹೋಗಲ್ಲ, ಚರಂಡಿ ನೀರ್ ಫುಲ್ ರೋಡ್ ಅಲ್ಲೇ ಹೋಗ್ತಾ ಇರುತ್ತೆ. ಸಾಧಾರಣ ಒಂದು 200 ಮನೆಗಳು ವಾಸ ಮಾಡ್ತಿದ್ದೇವೆ, ಅಲ್ಲಿಂದ ಆಚೆಗೆ ರತ್ನಗಿರಿ ಥ್ಯಾಂಕ್ ಯು ಶೋಭಾ ಅವರೇ. ತಮ್ಮ ನೆಟ್ವರ್ಕ್ ಸಮಸ್ಯೆ ಗೊತ್ತಾಗ್ತಿದೆ ನಮಗೆ. ನೋಡಿ, ಆ ಭಾಗದಲ್ಲಿ ಪಾಪ ಕರೆಕ್ಟಾಗಿ ಮೊಬೈಲಲ್ಲೂ ಕೂಡ ಮಾತಾಡೋಕ್ಕಾಗಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲಿ. ಆ ಭಾಗದಲ್ಲಿ, ಚಿಕ್ಕಮಗಳೂರು ಭಾಗದಲ್ಲಿ ಎಲ್ಲೋ ಎತ್ತರ ಪ್ರದೇಶಕ್ಕೆ ಬಂದು ಮಾತಾಡಬೇಕು, ಟವರ್ ಕಂಬಗಳು ನೋಡಿರಲೇ ಇಲ್ಲ ಅವರು. ಎಲ್ಲ ಬರೀ ಸಮಸ್ಯೆ ಇಲ್ಲಿ ನೋಡಿ. ನನ್ನ ಒಂದು ಪ್ರಶ್ನೆ ಈಗ ಜನಸಾಮಾನ್ಯರ ಪರವಾಗಿ, ಈಗ ಇದೇ ಭಾಗದಲ್ಲಿ ಅಲ್ಲಿ ಪ್ರೇಕ್ಷಣೀಯ ಸ್ಥಳ ಇದೆ, ಯಾವುದೋ ಒಂದು ತೂಕ ಸೇತುವೆ ಇದೆ, ಯಾವುದೋ ಒಂದು ದೇವಸ್ಥಾನ ಇದೆ, ಅದರ ಜಾತ್ರೆ ಅದ್ಧೂರಿಯಾಗಿ ಆಗುತ್ತೆ. ಅಲ್ಲೆಲ್ಲೋ 3,000 ಮೀಟರ್ ಅಥವಾ 3,000 ಅಡಿ ಅಲ್ಲಿರುವಂಥ ಒಂದು ಯಾವುದೋ ಒಂದು ದೇವಸ್ಥಾನ ಅನ್ಕೊಳ್ಳೋಣ, ಅಲ್ಲಿಗೆ ನೀವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀರಿ, ಡಾಂಬರ್ ರೋಡ್ ಮಾಡ್ತೀರಿ, ಲೈಟಿನ ವ್ಯವಸ್ಥೆ ಮಾಡ್ತೀರಿ, ಕುಡಿಯೋ ನೀರಿರುತ್ತೆ. ಆದರೆ ಇಲ್ಲಿ ಜನಸಾಮಾನ್ಯರ ಬದುಕು ಏನು? ಇವರೇನು ತುತ್ತ ತುದಿಯಲ್ಲಿದ್ದಾರಾ? ಬೆಟ್ಟದ ತುತ್ತ ತುದಿಯಲ್ಲಿ ರೋಡ್ ಇದೆ, ಮಾಡ್ಬೋದು 2 ಕಿಲೋಮೀಟರ್ ರೋಡು. ನಾವು ಹೇಳ್ತಾ ಇದ್ದೀವಿ, ನೂತನವಾಗಿ ಆಯ್ಕೆ ಆಗಿರುವಂತಹ ಶಾಸಕಿ ನಯನಾ ಮೌಟಮ್ಮ ಅವರು ಗ್ರಾಮಕ್ಕೆ ಭೇಟಿ ಕೊಡಬೇಕು. ಏನ್ ಮಾಡ್ತಾ ಇದ್ರಿ ಮೇಡಮ್? ತಾವು ಹೊಸದಾಗಿ ಆಯ್ಕೆ ಆಗಿದ್ದೀರಿ, ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ ಹಿಂದೆ ಯಾರಿದ್ರು? MP ಕುಮಾರಸ್ವಾಮಿ ಇದ್ರು, ಅವ್ರಿಗೆ ಜನ ಪಾಠ ಕಲಿಸಿದ್ರು. ನೀವಾದ್ರೂ ಸಮಸ್ಯೆನ ಬಗೆಹರಿಸ್ತೀರಿ ಅನ್ಕೊಂಡ್ರೆ ಜನರ ನಂಬಿಕೆನ ತಾವು ಹುಸಿ ಮಾಡ್ತಾ ಇದ್ದೀರಿ. ಹೋಗಿ ನೀವು ಒಂದೇ ಸಾರಿಗೆ ಸಮಸ್ಯೆ ಬಗೆಹರಿಯಲ್ಲ, ಯಾವುದು ಗೊತ್ತು ನಮಗೆ? ಒಂದೇ ಸಾರಿಗೆ ಒನ್ ಅವರಲ್ಲಿ ರೋಡ್ ಆಗ್ಬಿಡುತ್ತಾ, ನೀರು ಬಂದ್ಬಿಡುತ್ತಾ, ಚರಂಡಿ ಆಗ್ಬಿಡುತ್ತಾ? ಆಗಲ್ಲ. ಒಂದು ಮಾನವೀಯತೆ ಇರುತ್ತೆ, ಸೌಜನ್ಯ ಇರುತ್ತೆ. ಹೋಗಿ ಅವ್ರ ಜೊತೆ ಮಾತಾಡಿ, ಅವ್ರ ಸಮಸ್ಯೆ ಏನು ಅನ್ನೋದು ಕೇಳಿ, ಹೇಗೆ ಬಗೆಹರಿಸ್ಬೇಕು ಅಧಿಕಾರಿಗಳನ್ನ ಕರೆಸಿ ಪರಿಶೀಲನೆ ಮಾಡಿ, ಅದು ಏನು ಸರ್ಕಾರದಿಂದ ನಿಮ್ಗೆ ಗ್ರ್ಯಾಂಟ್ ಬರಬೇಕಾಗಿದೆಯೋ ಅದೊಂದು ಪ್ರಸ್ತಾವನೆ ಸಲ್ಲಿಸಿ. ನೀವು ಆ ಪ್ರಯತ್ನ ಕೂಡ ಮಾಡಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಜನ ನೆನಪಾಗ್ತಾರೆ, ಇಲ್ಲದೇ ಇದ್ದಾಗ ಅವರು ಸಾಯ್ತಾ ಇದ್ದೀವಿ ಅಂದರೂ ಕೂಡ ನೀವು ನೀರು ಬಿಡೋಕ್ಕೆ ಹೋಗಲ್ಲ ಅಂತಂದರೆ ನೀವು ಯಾಕೆ ಬೇಕ್ರಿ ನಮಗೆ? ಇದಕ್ಕ ನಿಮ್ಮನ್ನ ಆಯ್ಕೆ ಮಾಡಿದ್ದು? ನೋಡಿ, ಅದೇ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬಂದಿದ್ರೆ, ಅದೇ ಪರಿಸ್ಥಿತಿ ನಿಮ್ಮ ಮನೆಯವ್ರಿಗೆ ಬಂದಿದ್ರೆ ನಿಮಗೆ ಸಂಕಟ ಆಗ್ತಾ ಇರಲಿಲ್ವಾ? ಈ ಮೋರಿ ಥರ ನೋಡಿ, ಕೆಸರುಗದ್ದೆ ಆಗಿಬಿಟ್ಟಿದೆ ರಸ್ತೆ. ಅಂತ ಕೆಸರುಗದ್ದೆ ಅಲ್ಲಿ ಆ್ಯಂಬ್ಯುಲೆನ್ಸ್ ಬರೋಂಗಿಲ್ಲ, ಒಂದು ಆಟೋ ಬರಲ್ಲ, ಶಾಲಾ ವಾಹನಗಳು ಬರೋಂಗಿಲ್ಲ, ನಡ್ಕೊಂಡು ಹೋಗಬೇಕು. ಅದ್ಯಾವ ಪಾಪ ಮಾಡಿದ್ದಾರೆ ರೀ ಮಕ್ಕಳು? ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಲ್ವಾ? ಎಲ್ಲ ವ್ಯವಸ್ಥೆ ಇರಬೇಕಲ್ವಾ? ಬಡವ್ರ ಮಕ್ಕಳನ್ನ ಬೀದಿಗೆ ತಳ್ಳೋದಂತಾರಲ್ಲ, ಹಿಂಗೆ ನಾನು ಚೆನ್ನಾಗಿದ್ದರೆ ಸಾಕು, ನಮ್ಮ ವ್ಯವಸ್ಥೆಗಳೆಲ್ಲವೂ ಕೂಡ ಅನುಕೂಲವಾಗಿದ್ದರೆ ಸಾಕು. ಹಾಗಾಗಿನೇ ಅದೇನು 1,000 ಕೋಟಿ ಖರ್ಚಾಗಲ್ಲ ರೀ, 1,000 ಕೋಟಿ ಖರ್ಚಾಗೋದಿಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡಬೇಕು,
ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಅಧಿಕಾರಿಗಳು ನೀವು ಬಹಳ ಆಕ್ಟಿವಾಗಿ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವು ಯಾಕೆ ಜನಸೇವೆ ಮಾಡಲಿಕ್ಕೆ ಅಂತ ಬಂದಿರ್ತೀರಿ, ಆದರೆ ಈ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮಸ್ಥರಿದ್ದಾರೆ, ಜಗದೀಶ್ ಭಟ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ತಮ್ಮ ಗ್ರಾಮದ ಅವ್ಯವಸ್ಥೆ ನೋಡ್ತಾ ಇದೀವಿ ಸರ್ ನಾವು. ಈಗ ಅಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು ಸಾಕಷ್ಟಿದೆ. ತಮ್ಮ ಗ್ರಾಮವನ್ನು ಇವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನಾನು ಅದೇ ಉದಾಹರಣೆ ಕೊಡ್ತಾ ಇದ್ದೆ. ಈಗ ಇದೇ ಪ್ಲೇಸಲ್ಲಿ ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಪ್ರೇಕ್ಷಣೀಯ ಸ್ಥಳ ಇದ್ದಿದ್ರೆ ಅಲ್ಲಿ ಎಲ್ಲಾನು ವ್ಯವಸ್ಥೆ ಕೊಟ್ಬಿಡ್ತಿದ್ರಿ. ಆದರೆ ಗ್ರಾಮಸ್ಥರು ಯಾರು ಕೇಳೋರಿಲ್ಲ ಅಥವಾ ಕೇಳಿದರೂ ಕೂಡ ತಲೆ ಹಾಕೋತಿಲ್ಲ ಅಂತಂದ್ರೆ ಏನರ್ಥ? ಅದೇ ಸರ್, ನಾನು ಹಳೆಯ ಬಾರಿ ಅವರಿಗೆ ನಮ್ಮ ತಮ್ಮ ಮಾಧ್ಯಮದಲ್ಲೆಲ್ಲ ಪ್ರಕಟವಾಗಿತ್ತು, ಹಿಂದೆಲ್ಲ ಪ್ರಕಟ ಆಗಿತ್ತು. ನಾನು ಹಳೆಯ ಬಾರಿ ಅವರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೆ ಮಾಜಿ ಶಾಸಕರ ಸಮೇತ ಹಲವಾರು ಬಾರಿ ನಾನು ಮನವಿ ಕೊಟ್ಟಿದ್ದೇನೆ. ಗ್ರಾಮಸಭೆಯಲ್ಲೂ ಸಮೇತ ನಾನು ಪ್ರಸ್ತಾಪ 5-6 ಬಾರಿ ಪ್ರಸ್ತಾಪ ಮಾಡಿದ್ದೇನೆ. ಅಲ್ಲೆಲ್ಲ ಗಿರಿಜನ ಕುಟುಂಬಗಳು, ಹಿಂದುಳಿದ ಕುಟುಂಬಗಳೇ, ಕೊಂಡದ ಮನೆ, ಕಾಳಿಕೆರೆ, ಆಮೇಲೆ ಕಂಚಿನಕೆರೆ ಅಂತೇಳಿ ಅದನ್ನ ಅಷ್ಟಾದ್ರಲ್ಲೇ ಗ್ರಾಮಸಭೆ ಹೇಳಿದ್ರು ಸಮೇತ ಗ್ರಾಮಸಭೆಯಲ್ಲಿ ಆಗಿದೆ. ಆಮೇಲೆ ಇದರಲ್ಲಿ ಆಗಿದೆ ಮಾಜಿ ಶಾಸಕರಿಗೆ ಹೇಳಿದ್ರೆ ಅಲ್ಲಿ ಸಹ ಗ್ರಾಮ ಪಂಚಾಯತಿ ಈಗ ಹಾಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿದ್ದಾರೆ, ಅವ್ರ ಗಮನಕ್ಕೆ ತಂದ್ರೆ ಯಾವ್ರ ಗಮನಕ್ಕೆ ತಂದ್ರೂ ಆಗ್ತಾ ಇಲ್ಲ ಕೆಲಸಗಳು. ಮತ್ತೇನ ನಿನ್ನೆ ಗುದ್ರಿ ಪೂಜೆ ಅಂತ 120 ಮೀಟರ್ಗೆಲ್ಲ ಗುದ್ದಿ ಪೂಜೆ ಮಾಡಿದಾರಂತೆ 120 ಮೀಟರ್ಗೆ. ಇಲ್ಲೇನಾಗಿದೆ ಅಂದ್ರೆ ಹಿಂದೆ ಮಾಡಿದ ಕೆಲಸನ ಇದಾಗಿದೆ. ಹಿಂದೆನೋ ಮಾಡಿದ್ರು 100 ಮೀಟರ್ಗೆ ಹಾಕ್ತಾರೆ, 100 ಮೀಟರ್ಗೆ ಹಾಕಿ ಮತ್ತೆ ಬಿಡ್ತಾರೆ. ಆಮೇಲೆ ಮತ್ತೊಂದ್ ಸ್ವಲ್ಪ ಹೋಗಿ ಮುಂದೆ ಹೋಗಿ 100 ಮೀಟರ್ಗೆ ಹಾಕ್ತಾರೆ, ಅಲ್ಲಿ ಮತ್ತೆ ಬಿಡ್ತಾರೆ. ಇದೆಲ್ಲ ಏನಾಗಿರ್ತದೆ, ಸಂಪೂರ್ಣವಾಗಿ ಹಾಳಾಗುತ್ತೆ. ಹಿಂದೆ ಮಾಡಬೇಕಂತ ಒಂದ್ ಸ್ವಲ್ಪ ಚೆನ್ನಾಗಿರ್ತದೆ, ಸ್ವಲ್ಪ ಹೋಗುತ್ತೆ. ಎಲ್ಲೂ ಚರಂಡಿ ವ್ಯವಸ್ಥೆನೇ ಇಲ್ಲ. ಚರಂಡಿ ವ್ಯವಸ್ಥೆ ಮಾಡಿದ್ರೆ, ರಸ್ತೆ ವ್ಯವಸ್ಥೆ ಮಾಡಿದ್ರೆ ರಸ್ತೆ ಉಳಿಯುತ್ತೆ. ಆದ್ರೆ ಈಗ ಮತ್ತೆ ಹೋಗ್ಲಿ ಸರ್, ಅಧಿಕಾರಿಗಳಾದ್ರು ಸರ್, ಅಧಿಕಾರಿಗಳು ಬಂದು ವಿಸಿಟ್ ಮಾಡುದು ಅಲ್ಲ, ಅಧಿಕಾರಿಗಳು ವಿಸಿಟ್ ಮಾಡ್ಲಿಕ್ಕೆ ನಾವೇ ಗ್ರಾಮ ಪಂಚಾಯತಿ ನಾವೇನೇ ಮನ್ನೆ ಹೋಗಿ ನಾಳೆ ದೇವರು ಕಳಸೇಶ್ವರ ದೇವರು ಅಲ್ಲಿ ಹೋಗ್ಲಿಕ್ಕಿದೆ, ಅಮೃತ ಸ್ಥಾನಕ್ಕೆ ಹೋಗ್ಲಿಕ್ಕಿದೆ, ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅದಕ್ಕೂ ಸಮೇತ ಗ್ರಾಮ ಪಂಚಾಯತಿಗಳು ಸಮೇತ ನಾವು ಜನಡಿ ವ್ಯವಸ್ಥೆ ಮಾಡಿ ಅದಕ್ಕೆ ಗ್ರಾವೆಲ್ ಹಾಕುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಸಮೇತ ಮನವಿ ಮಾಡಿ ಬಂದಿದೆ. 27 ತಾರೀಕು ಹರಿಯ ಆಗ್ತಿದೆ, ಅದೇ ಸ್ಥಳದಲ್ಲಿ ಅದೇ ವಶಿಷ್ಠದಲ್ಲಿ ದೇವರು ಹೋಗ್ತಾರೆ. ವಶಿಷ್ಠದಲ್ಲಿ ಸಾವಿರಾರು ಜನ ಬರ್ತಾರೆ ಅಲ್ಲಿಗೆ. ಅಲ್ಲ ಈಗ ತಹಸೀಲ್ದಾರ್ಗೆ ಸರ್, ತಹಸೀಲ್ದಾರ್ಗೆ ನಾವು ಫೋನ್ ಮಾಡ್ತಾ ಇದ್ವಿ ಸರ್, 4 ಸಾರಿ ಫೋನ್ ಮಾಡಿದ್ವಿ, ರಿಸೀವ್ ಮಾಡ್ತಿಲ್ಲ ಸರ್ ನಿಮ್ ಭಾಗದವರು. ತಹಸೀಲ್ದಾರ್ ರಿಸೀವ್ ಮಾಡೋದ್ರೆ ಗ್ರಾಮ ಪಂಚಾಯತಿ ಸಮೇತ ನಾವೇ ಖುದ್ದಾಗ ನಾವು ನಮ್ಮ ದೇವಸ್ಥಾನದ ದೇವಸ್ಥಾನ ಅಧ್ಯಕ್ಷರು ಸಮೇತ ನಾನು ಸಮೇತ ಹೋಗಿದ್ದೆ, ದೇವಸ್ಥಾನ ಅಧ್ಯಕ್ಷರು ಸಮೇತ ಕರ್ಕೊಂಡು ಹೋಗಿದ್ದೆ, ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರು ಸಮೇತ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಿ ಚರಂಡಿ ಚರಂಡಿ ಮೇಲೆ ಇಲ್ಲ, ರಸ್ತೆ ನೀರು ಹೋದ್ರೆ ಚರಂಡಿ ಮೇಲೆ ಅದರಲ್ಲಿ ಕೊಳಚೆ ನೀರಲ್ಲಿ ಹೋಗ್ಬೇಕು, ಯಾರಾದ್ರೂ ಮೋಡಿ ನೀರಲ್ಲಿ ಹೋಗ್ತದೆ. ಅಲ್ಲಿ ಚರಂಡಿ ಇಲ್ಲ, ಕೆರೆ ತರ ಆಗುತ್ತೆ. ಮಳೆ ಬಂದ್ರೆ ಕೆರೆ ತರ ಆಗುತ್ತೆ, ಒಂದ್ 20-30 ಅಡಿ ಕೆರೆ ತರ ಆಗುತ್ತೆ. ಒಂದು ಆಟೋಗಳು ಬರಲ್ಲ, ಆಟೋಗಳು ಹೋಗಂಗಿಲ್ಲ, ಒಂದು ಜೀಪ್ಗಳು ಹೋಗಂಗಿಲ್ಲ, ವ್ಯವಸ್ಥೆ ಆತರ ಇದೆ. ಚರಂಡಿಗಳು 8-2 3-3 ಅಡಿ ಚರಂಡಿ ಬೀಳುತ್ತೆ ಮಳೆ ಬಂದ್ರೆ. ನಮ್ ತಂದೆಗೆ ಅನಾರೋಗ್ಯ ಇದೆ, ತಂದೆಗೆ ಅನಾರೋಗ್ಯ ಇದೆ, ತಾಯಿ ಅನಾರೋಗ್ಯ, ನಮ್ದೇ ಕ್ಯಾನ್ಸರ್ ಇದೆ, ತಂದೆಗೆ ಕ್ಯಾನ್ಸರ್ ಇದೆ, ತಾಯಿ ಕ್ಯಾನ್ಸರ್ ಇದೆ, ನಾವು 4-5 ಜನ ಹಿಡ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಿದೆ. ಈ ತರ ಪರಿಸ್ಥಿತಿಗಳು ಸಮೇತ ಅಲ್ಲಿ ಈಗ ಮೊನ್ನೆ ನಿನ್ನೆ ಬಂದೇನ ಗುದ್ದು ಪೂಜೆ ಮಾಡಿದ್ದಾರೆ ಅಂತ 100 ಮೀಟರ್ಗೆ ಗುದ್ದು ಪೂಜೆ ಆಗಿದೆ. ಆದ್ರೆ ಯಾವ್ದಕ್ಕೂ ಹೌದು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಮಾತಾಡಿದಕ್ಕೆ. ನಮ್ಮಿಂದಲೂ ಕೂಡ ಪ್ರಯತ್ನ ಮುಂದುವರಿತೇ. ಆದಷ್ಟು ಬೇಗ ಶಾಸಕಿ ನಯನಾ ಮೋಟಮ್ಮ ಅವರು ಕೂಡ ಈ ಸಮಸ್ಯೆಯನ್ನು ಆಲಿಸಬೇಕು. ತಹಸೀಲ್ದಾರ್ ಅವರು ಕೂಡ ಕರೆ ರಿಸೀವ್ ಮಾಡ್ತಾ ಇಲ್ಲ, ಅವರು ಕೂಡ ಸ್ಥಳಕ್ಕೆ ಹೋಗಬೇಕು, ಪರಿಶೀಲನೆ ಮಾಡಬೇಕು, ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. PDO ಕೂಡ, ಗ್ರಾಮ ಪಂಚಾಯತಿಯವರು, ನಿಮ್ಮೆಲ್ಲರ ಜವಾಬ್ದಾರಿ ಇದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವಿರೋದಲ್ಲ, ಜನರ ಹಿತವನ್ನು ಬಯಸಬೇಕು. ಜನಸಾಮಾನ್ಯರು ಏನು ಬಯಸ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ವಿದ್ಯುತ್ ಸಮಸ್ಯೆ ಕ್ಲಿಯರ್ ಆಗಿದೆ, ಚರಂಡಿ ಸಮಸ್ಯೆ ಕ್ಲಿಯರ್ ಆಗಬೇಕು. ಜೊತೆಗೆ ಅವ್ರಿಗೆ ಬೇಕಾಗಿರುವಂಥದ್ದು ರಸ್ತೆ, ಓಡಾಡಲಿಕ್ಕೆ ರಸ್ತೆ, ಮಕ್ಕಳಿಗೆ ಓಡಾಡಲಿಕ್ಕೆ ಸ್ಕೂಲ್ಗೆ ಅವ್ರಿಗೆ ಒಂದು ದಾರಿಯನ್ನು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ರೆ ಖಂಡಿತವಾಗಲೂ ಮುಂಬರುವಂಥ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸೋದು ಗ್ಯಾರಂಟಿ.